ಬಿಬಿಎಂಪಿ ಖರ್ಚು ಮಾಡುವ ಪ್ರತಿ ಪೈಸೆ ಲೆಕ್ಕ ಸಾರ್ವಜನಿಕರಿಗೆ. ಬಿಬಿಎಂಪಿ ವೆಬ್ಸೈಟ್ನಲ್ಲಿ ಪ್ರತಿ ಕಾಮಗಾರಿಯ ಮಾಹಿತಿ ದಾಖಲೆ ಸಹಿತ ಲಭ್ಯ. ಆಡಳಿತದಲ್ಲಿ ಮತ್ತಷ್ಟು ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ ಇನ್ನು ಮುಂದೆ ಬಿಬಿಎಂಪಿಯಿಂದ ವೆಚ್ಚ ಮಾಡುವ ಪ್ರತಿ ಪೈಸೆಯ ಲೆಕ್ಕವನ್ನ ಸಾರ್ವಜನಿಕರಿಗೆ ನೀಡುತ್ತಿದೆ. ಕಾಮಗಾರಿಗಳ ಬಿಲ್ ಸಂಬಂಧಪಟ್ಟಂತೆ ಮಾನ್ಯ ಆಯುಕ್ತರು ಅವರು ಡೀಟೇಲ್ಸ್ ನೀಡಿರುವ ಹಾಗೆ ಅದನ್ನು ಸಾರ್ವಜನಿಕ ವೀಕ್ಷಣೆಗಾಗಿ ನಾವು ಅದನ್ನು ಬಿಡಿಸಿಕೊಡ್ತಾ ಇದೀವಿ. ಆ ವಿಷಯದಲ್ಲಿ ಇನ್ನಷ್ಟು ಡೀಟೇಲ್ಸ್ ನಮಗೆ ಸ್ಪೆಷಲ್ ಕಮಿಷನರ್ ಫೈನಾನ್ಸ್ ಅವರು ನೀಡ್ತಾರೆ. ಹೌದು, ಶ್ರೀಮತಿ ತುಳಸಿ ಮದಿನೇನಿ, ಸ್ಪೆಷಲ್ ಕಮಿಷನರ್ ಆಫ್ ಫೈನಾನ್ಸ್ ಬಿಬಿಎಂಪಿ, ಇವರ ನೇತೃತ್ವದಲ್ಲಿ ರೂಪುಗೊಂಡಿರುವ ಬಿಬಿಎಂಪಿ ವೆಬ್ಸೈಟ್ನಲ್ಲಿ ಇನ್ನು ಮುಂದೆ ಸಾರ್ವಜನಿಕರು ಬಿಬಿಎಂಪಿ ನಗರದಲ್ಲಿ ಕೈಗೊಂಡಿರುವಂತಹ ಕಾಮಗಾರಿಗಳ ಮಾಹಿತಿಯನ್ನ ದಾಖಲೆ ಸಹಿತ ವೀಕ್ಷಿಸಬಹುದು. ಈ ಕಾಮಗಾರಿಗಳ ಕುರಿತು ತಮ್ಮ ಪ್ರತಿಕ್ರಿಯೆಯನ್ನು ಸಹ ನೀಡಬಹುದು. ಬಿಬಿಎಂಪಿಯಲ್ಲಿ ಪಾರದರ್ಶಕ ಆಡಳಿತಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ಪಾಲಿಕೆಯ ಅಧಿಕೃತ ವೆಬ್ಸೈಟ್ ಮರು ವಿನ್ಯಾಸಗೊಳಿಸಿದ್ದು ಪಾಲಿಕೆಯ ಕಾಮಗಾರಿಗಳು ಸೇರಿದಂತೆ ಹಲವು ಮಾಹಿತಿಗಳು ಸಾರ್ವಜನಿಕರಿಗೆ ಸಿಗಲಿದೆ. ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲಿ ಬಿಬಿಎಂಪಿ ಆಡಳಿತಾಧಿಕಾರಿ ಶ್ರೀ ಗೌರವ್ ಗುಪ್ತಾ ಹಾಗೂ ಆಯುಕ್ತ ಶ್ರೀ ಎನ್ ಮಂಜುನಾಥ್ ಪ್ರಸಾದ್ ಪಾಲಿಕೆಯ ವೆಬ್ಸೈಟ್ನ ಲಿಂಕ್ ಅನ್ನು ಬಿಡುಗಡೆಗೊಳಿಸಿದ್ದಾರೆ. ಬಿಬಿಎಂಪಿ ಆಡಳಿತದಲ್ಲಿ ಮತ್ತಷ್ಟು ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ ಇನ್ನು ಮುಂದೆ ಬಿಬಿಎಂಪಿಯಿಂದ ವೆಚ್ಚ ಮಾಡುವ ಪ್ರತಿ ಪೈಸೆಯ ಲೆಕ್ಕವನ್ನು ಸಾರ್ವಜನಿಕರಿಗೆ ನೀಡುತ್ತೇವೆ. ಈ ನಿಟ್ಟಿನಲ್ಲಿ ಮೊದಲಿಗೆ ಪಾಲಿಕೆಯ ವೆಬ್ಸೈಟ್ ಅಪ್ಡೇಟ್ ಮಾಡಿದ್ದು, ಮೊದಲ ಹಂತದಲ್ಲಿ 2015 ಜೂನ್ನಿಂದ ಈವರೆಗೆ ಪೂರ್ಣಗೊಂಡಿರುವ ಪಾಲಿಕೆ ವ್ಯಾಪ್ತಿಯ ಎಲ್ಲಾ ಕಾಮಗಾರಿಗಳ ಸಂಪೂರ್ಣ ವಿವರಗಳನ್ನು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ನಗರೋತ್ಥಾನ ಯೋಜನೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದ ವಿವರಗಳು, ಹಾಲಿ ಚಾಲ್ತಿಯಲ್ಲಿರುವ ವಿವರಗಳು ಮತ್ತು ಪಾಲಿಕೆಯ ಬಜೆಟ್ ವಿವರಗಳು ಈ ವೆಬ್ಸೈಟ್ನಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗಲಿದೆ ಅಂತ ಶ್ರೀ ಮಂಜುನಾಥ್ ಪ್ರಸಾದ್ ಅವರು ಹೇಳಿದ್ದಾರೆ. ಪ್ರತಿನಿತ್ಯ ಮಾಹಿತಿ ಹಕ್ಕು ಕಾಯ್ದೆಯಡಿ ಕಾಮಗಾರಿ ಸೇರಿದಂತೆ ವಿವಿಧ ಮಾಹಿತಿ ಕೇಳಿ ಪಾಲಿಕೆಗೆ ನೂರಾರು ಅರ್ಜಿಗಳು ಬರ್ತಾ ಇವೆ. ಇನ್ನು ಮುಂದೆ ಸಾರ್ವಜನಿಕರು ಕೇಳುವ ಮುನ್ನವೇ ನಾವು ಮಾಹಿತಿಯನ್ನು ನೀಡಲಿದ್ದೇವೆ. ಸಾರ್ವಜನಿಕರಿಗೆ ಮಾಹಿತಿ ಸಿಗೋದ್ರಿಂದ ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ ಅಂತ ಕೂಡ ಮಂಜುನಾಥ್ ಪ್ರಸಾದ್ ತಿಳಿಸಿದ್ದಾರೆ. ಯಾವುದೇ ಒಂದು ನಿರ್ದಿಷ್ಟ ಕಾಮಗಾರಿ ದೃಢೀಕರಣ ಪತ್ರ ನೀಡುವಾಗಲೂ ಎಚ್ಚರ ವಹಿಸಬೇಕು. ಒಂದು ವೇಳೆ ಏನಾದರೂ ಲೋಪಗಳಿದ್ರೂ ಬಹಿರಂಗವಾಗಲಿದೆ ಅಂತ ಕೂಡ ತಿಳಿಸಿದ್ದಾರೆ. ಸಾರ್ವಜನಿಕರು ಪಾಲಿಕೆಯ ವೆಬ್ಸೈಟ್ನಲ್ಲಿ ನಾಗರಿಕ ವೀಕ್ಷಣೆ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು. ಬಳಿಕ ರಸ್ತೆ ಇತಿಹಾಸ, ಬಿಬಿಎಂಪಿ ವರ್ಕ್ ಬಿಲ್ ಹಾಗೂ ಆಡಳಿತಾಧಿಕಾರಿ ನಡಾವಳಿ ಎಂಬ ಆಯ್ಕೆಗಳು ಕಾಣುತ್ತವೆ. ಇದರಲ್ಲಿ ಬಿಬಿಎಂಪಿ ವರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ವಾರ್ಡ್ ಸಂಖ್ಯೆ ಮತ್ತು ಕಾಲಂ ತೆರೆಯಲಿದೆ. ಇದರಲ್ಲಿ ಸಾರ್ವಜನಿಕರು ಆಯಾ ವಾರ್ಡ್ ವ್ಯಾಪ್ತಿಯ ಕಾಮಗಾರಿಯ ಮಾಹಿತಿಯನ್ನು ಪಡೆಯಬಹುದು. ಈ ವೆಬ್ಸೈಟ್ನಲ್ಲಿ ಈಗಾಗಲೇ ಪೂರ್ಣಗೊಂಡಿರುವ ಕಾಮಗಾರಿಗಳ ಜಾಬ್ ಕೋಡ್ ಸಂಖ್ಯೆ, ಛಾಯಾಚಿತ್ರ, ಅಂದಾಜು ಪಟ್ಟಿ, ಮೆಷರ್ಮೆಂಟ್ ಬುಕ್, ಕಾಮಗಾರಿಯ ಹೆಸರು, ಗುತ್ತಿಗೆದಾರರ ಹೆಸರು, ಅನುದಾನ ಹಾಗೂ ಸಮಯದ ಸಂಪೂರ್ಣ ಮಾಹಿತಿ ಕೂಡ ಲಭ್ಯವಾಗಲಿದೆ. ಸಾರ್ವಜನಿಕರು ಕಾಮಗಾರಿ ದಾಖಲೆಗಳ ಸ್ಕ್ಯಾನ್ ಪಡೆಯಲು ಎಕ್ಸೈಲ್ ಅಥವಾ ಪಿಡಿಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡುವ ಅವಕಾಶ ಕೂಡ ಇದೆ. ಯಾವುದೇ ಕಾಮಗಾರಿ ಕುರಿತು ವೆಬ್ಸೈಟ್ನಲ್ಲಿಯೇ ಪ್ರತಿಕ್ರಿಯಿಸಲೂಬಹುದು. ಇದನ್ನು ಅಧಿಕಾರಿಗಳು ಪರಿಶೀಲಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ಳಲಿದ್ದಾರೆ. ಬಿಬಿಎಂಪಿಯಿಂದ ಕೈಗೆತ್ತಿಕೊಳ್ಳುವ ಎಲ್ಲ ಕಾಮಗಾರಿಗಳ ವಿವರಗಳನ್ನು ನಾಗರಿಕರಿಗೆ ತಿಳಿಸುವ ಉದ್ದೇಶ ಹಾಗೂ ಪಾರದರ್ಶಕತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ವೆಬ್ಸೈಟ್ನಲ್ಲಿ ಕಾಮಗಾರಿಗಳ ಸಂಪೂರ್ಣ ಮಾಹಿತಿ ನೀಡಲಾಗ್ತಾ ಇದೆ ಅಂತ ಬಿಬಿಎಂಪಿ ಆಡಳಿತಾಧಿಕಾರಿಗಳಾದಂತಹ ಶ್ರೀಯುತ ಗೌರವ್ ಗುಪ್ತಾ ಅವರು ತಿಳಿಸಿದ್ದಾರೆ.